ನಮಸ್ಕಾರ, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ಈ ದಿನ ಚೆನ್ನಾಗಿದ್ದೀರಾ? ಕರ್ತನ ಕೃಪೆಯಿಂದ ಒಂದೊಂದು ದಿನವೂ ನಾವು ದೇವರ ವಾಕ್ಯಗಳ ಶಕ್ತಿಯಿಂದ ನಮ್ಮನ್ನು ನಾವು ಆಧರಿಸಿಕೊಳ್ಳುತ್ತಾ ಇದ್ದೇವೆ, ಮತ್ತು ನಮ್ಮ ಜೊತೆಯಲ್ಲಿರುವಂಥವರನ್ನು ಸಹ ನಾವು ಆಧರಣೆ ಮಾಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಆರೋಗ್ಯವಾಗಿದ್ದೀರೆಂದು, ದೇವರ ವಾಕ್ಯವನ್ನು ಈ ದಿನ ಧ್ಯಾನಿಸಲಿಕ್ಕೆ ಸಿದ್ಧವಾಗಿದ್ದೀರೆಂದು ನಾನು ನಂಬುತ್ತೇನೆ. ಪ್ರೀತಿಯ ದೇವಜನರೇ, ಯುದ್ಧಕ್ಕೆ ಹೋಗುವಂಥ ವ್ಯಕ್ತಿ ಆಯುಧವಿಲ್ಲದೆ ಹೋಗಬಾರ್ದು. ಹಾಗೆಯೇ ದೇವರ ಮಕ್ಕಳು ದೇವರ ವಾಕ್ಯವೆಂಬ ಖಡ್ಗವಿಲ್ಲದೆ ದಿನವನ್ನು ಎದುರಿಸಬಾರ್ದು. ಅಂದರೆ ದಿನದಲ್ಲಿ ನಡೆಯುವ ಸಂಭವಗಳಿಗೆ ನಮಗೆ ಆಹಾರವಾಗಿರುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಪ್ರಾರ್ಥನೆ ಮಾಡಿ ದಿನದಲ್ಲಿ ನಾವು ಕರ್ತನು ನನ್ನ ಜೊತೆಯಲ್ಲಿದ್ದಾನೆ, ಆತನು ನನಗೆ ಸಹಾಯ ಮಾಡುತ್ತಾನೆ ಎಂಬ ಭರವಸೆಯಿಂದ ಮುಂದಕ್ಕೆ ಸಾಗುತ್ತೇವಲ್ವ, ಅದೇ ನಮಗೆ ಧೈರ್ಯವನ್ನು, ನಂಬಿಕೆಯನ್ನು, ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದು ಆಗಿದೆ. ಬನ್ನಿರಿ ಹಾಗಾದರೆ, ಈ ದಿನ ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೋ ಅಂತ ಕಾತಿದ್ದೇವಲ್ವಾ, ಆ ವಾಕ್ಯವನ್ನು ನಾವು ನೋಡೋಣ. ಈ ದಿನ ಮೊದಲನೇದಾಗಿ ನಾನು ಆರ್ಕೆ ಮಾಡಿಕೊಂಡಿರುವಂಥ ಈ ದಿನದ ದೇವರ ವಾಕ್ಯ ಕೀರ್ತನೆಗಳ ಗ್ರಂಥ 72ನೆಯ ಕೀರ್ತನೆ 12ನೆಯ ವಚನ. ಅವನು ಮೊರೆಯಿಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ನನ್ನ ಪ್ರಿಯರೇ, ದೇವರಿಗೆ ಬಡವರು, ಬಲ್ಲಿದರು, ಹಣವಂತರು, ಅಂಧವಂತರು, ಅಂಧವಾಗಿರುವಂಥವರು ಯಾವುದೂ ಇಲ್ಲ. ಆತನ ದೃಷ್ಟಿಗೆ ಎಲ್ಲರೂ ಸರಿಸಮಾನವಾಗಿರುವಂಥವರೇ. ಹಾಗಿರುವಾಗ ಈ ದಿನ ದೇವರ ವಾಕ್ಯವು ಕೆಲವರ ಕುರಿತಾಗಿ ಮಾತನಾಡ್ತಾ ಇದೆ. ಇವತ್ತು ನಿಮ್ಮ ಸ್ಥಿತಿಯು ಈ ಒಂದು ವಾಕ್ಯ ಭಾಗದಲ್ಲಿ ಇರಬಹುದು. ದೇವರ ವಾಕ್ಯವು ಹೇಳುತ್ತಾ ಇದೆ, ಅವನು ಮೊರೆಯಿಡುವ. ಅವನು ಅಂದರೆ ಆತನು ಮೊರೆಯಿಡುವಂಥ, ಯಾರು ಮೊರೆ ಇಟ್ಟರೂ ದೇವರು ಒಂದೇ ಒಂದು ರೂಲ್ಸನ್ನು ಇಟ್ಟಿದ್ದಾರೆ ಪ್ರಿಯರೇ. ಆ ರೂಲ್ ಏನಂದರೆ, ಯಾರೇ ನೀನಾಗಿರು, ಆದರೆ ನೀನೇನು ಮಾಡಬೇಕು? ಕೇಳಿಕೊಳ್ಬೇಕು. ಯಾರೇ ನೀನಾಗಿರು, ಬೇಡಬೇಕು. ದೇವರ ಬಳಿಯಲ್ಲಿ ನೀವು ಬೇಡಿದರೆ, ಕೇಳಿದರೆ, ದೇವ್ರ ವಾಕ್ಯ ಅದೇ ಹೇಳ್ತಾ ಇರೋದು, ಯಾರೇ ಆಗಲಿ ಆತನು ನೀನು, ಅವನು, ಆಕೆ, ಈಕೆ ಅಂತ ದೇವರು ನೋಡೋದಿಲ್ಲ. ಆತನು ಕೇಳುತ್ತಿರುವಂಥ ಒಂದೇ ಒಂದು ವಾಕ್ಯ ಏನಂದರೆ, ಮತ್ತಾಯ 7:7 ಹೇಳಿದ ಪ್ರಕಾರವಾಗಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಷ್ಟೆ. ನೀನು ಅಂಧವಾಗಿದ್ದೀಯಾ, ಆಸ್ತಿ ಉಳ್ಳವನಾಗಿದ್ದೀಯಾ, ಅನಾರೋಗ್ಯದಲ್ಲಿದ್ದೀಯಾ, ಯಾವುದು ದೇವರು ತೂಕ ಹಾಕಿ, ಯಾವುದು ಕಡಿಮೆ ಮಾಡಿ, ಯಾವುದನ್ನು ಹೋಲಿಕೆ ಮಾಡಿ, ಇವರು ನನಗಿಷ್ಟ ಆಗಿದ್ದಾರೆ, ಇವರು ನನಗಿಷ್ಟ ಆಗಿಲ್ಲ, ಇವರು ನನಗೆ ಬೇಡಬಾರ್ದು, ಇವರು ನನ್ನ ಹತ್ರ ಬರಬಾರ್ದು ಎಂಬುದಾಗಿ ಇಲ್ಲ. ಕೆಲವು ದೇವತೆಗಳು ಹೇಗೆಂದರೆ, ಕೆಲವು ಮಕ್ಕಳು ಹೋಗಬಾರ್ದು, ಹೆಂಗಸರು ಹೋಗಬಾರ್ದು, ಕೆಲವು ದೇವರ ಹತ್ರ ಗಂಡಸು ಹೋಗಬಾರ್ದು, ಮುದುಕರು ಹೋಗಬಾರ್ದು. ಆದರೆ ಯೇಸು ಕ್ರಿಸ್ತರ ಬಳಿಯಲ್ಲಿ ಸಣ್ಣ ಮಕ್ಕಳು, ಸ್ತ್ರೀಯರು, ಪುರುಷರು, ಮುದುಕರು, ಬಡವರು, ಬಲ್ಲಿದರು, ಬಲಹೀನರು, ವೇದನೆ ಇರುವವರು, ರೋಗದಲ್ಲಿರುವವರು, ಕಷ್ಟದಲ್ಲಿರುವವರು ಎಲ್ಲರನ್ನ ದೇವರು ಹೇಳ್ತಾನೆ. ದೇವರು ಹೇಳುವಂಥ ಮಾತು, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ದೇವರು ಕರೀತಾನೆ. ದೇವರ ಕರಿವಿಕೆ ಕೆಲವರಿಗೆ ಮಾತ್ರ ಅಲ್ಲ ನನ್ನ ಪ್ರಿಯರೇ, ದೇವರ ಕರಿವಿಕೆಯು ನಿನಗೆ, ನನಗೆ, ಪ್ರತಿಯೊಬ್ಬರಿಗೆ ಆತನು ಕೂಗುತ್ತಾ ಇದ್ದಾನೆ. ನಿಮ್ಮ ಸಂಕಟ ಏನೇ ಆಗಿರಬಹುದು, ನಿಮ್ಮ ಸಮಸ್ಯೆ ಏನೇ ಆಗಿರಬಹುದು, ಅದು ಸಣ್ಣದೋ ಅದು ದೊಡ್ಡದೋ, ಅದು ನಿನ್ನದೋ ಅದು ಬೇರೆಯವರದೋ, ಅದು ಇವತ್ತಿನದೋ ಅದು ಮೊನ್ನೆಯದೋ, ಅದು ಯಾವ ರೀತಿಯಾದ ಸಮಸ್ಯೆಯಾದರೂ ಕರ್ತನು ನಮಗೆ ಹೇಳುವಂಥ ಮಾತು, ಯಾರೇ ಆಗಲಿ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಮೊರೆ ಇಡುವಂಥದ್ದು. ಪ್ರೀತಿ ದೇವಜನರೇ, ಪ್ರಾರ್ಥನೆ ಮಾಡುತ್ತೇವೆ, ಅಪಾಕರ್ತನೇ ಸ್ತೋತ್ರ ಅಂದ್ರೆ, ಆದರೆ ಮೊರೆ ಇಡೋದೇ ಗೊತ್ತಾ, ದೇವರೇ ನನ್ನನ್ನು ಕರುಣಿಸು, ಹೌದಲ್ವಾ? ಪ್ರಾರ್ಥನೆ ಅನೇಕರು ಮಾಡ್ತಾರೆ. ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಸ್ವಾಮಿ, ಅದಪ್ಪ ಇದಪ್ಪ ಅಂತ ನಾವು ಮಾಡ್ತೇವೆ. ಆದರೆ ಬೇಡಿಕೆ ಹೇಗಿರ್ತದೆ ಗೊತ್ತಾ, ಬಿಡೋದಿಲ್ಲ ಕರ್ತನೇ, ನೀನು ನನಗೆ ಉಪಕಾರ ಮಾಡುವವರೆಗೂ ನಾನು ಬಿಡೋದಿಲ್ಲ ಕರ್ತನೇ, ನೀನಲ್ಲದರೆ ನಾನು ಯಾರ ಬಳಿಗೆ ಹೋಗಲಿ ಅಪ್ಪ, ನೀನೇ ನನಗೆ ಸಹಾಯಕನು, ನೀನೇ ನನಗೆ ಉಪಕಾರಿ, ನೀನೇ ನನಗೆ ಒಳ್ಳೆಯದು ಮಾಡಬೇಕು, ನೀನಲ್ಲದೆ ನನಗೆ ಬೇರೆ ಯಾರುಂಟಪ್ಪ ಅಂತ ಕೇಳಿಕೊಳ್ಳುವಂಥದ್ದನ್ನು
ನಾವು ನೋಡುತ್ತೇವೆ. ನನ್ನ ಪ್ರೀತಿ ದೇವ ಜನರೇ, ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗಳೇ ನೀನು ನನ್ನ ಮಗಳಿಗೆ ಬರುವುದಕ್ಕೆ ನಾನು ಯಾವುದೂ ಇಲ್ಲ, ನಾನು ಯಾವ ಒಂದು ಅಡಚಣೆ, ಯಾವುದೇ ಅಡ್ಡಿ, ಯಾವುದೇ ಒಂದು ತೂಕ, ಯಾವುದೇ ಒಂದು ಇದನ್ನು ನಾನು ಇಟ್ಟಿಲ್ಲ, ನೀವು ನೇರವಾಗಿ ನನ್ನ ಬಳಿಗೆ ಬರಬಹುದು ಎಂದು ದೇವರು ಕೇಳಿಕೊಳ್ಳುತ್ತಾನೆ. ಇಲ್ಲಿ ಹೇಳ್ತದೆ, ಮೊರೆ ಇಡುವಂಥ ಉದಾಹರಣೆ ಕೆಲವನ್ನು ಹೇಳಿದ್ದಾರೆ. ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ಅಲ್ಲಿ ಬಡವರನ್ನು, ದಿಕ್ಕಿಲ್ಲದವರನ್ನು, ಕುಗ್ಗಿದವರನ್ನು ಆತನು ಏನು ಮಾಡ್ತಾನಂತೆ, ಉದ್ಧರಿಸ್ತಾನೆ. ಇನ್ನು ಅನೇಕ ಪದಗಳನ್ನು ನಾವು ಹಾಕ್ಕೊಳ್ಬೋದು. ನೀವು ನಿಮ್ಮ ಪರಿಸ್ಥಿತಿ ಏನಾಗಿದೆಯೋ ಆ ಪರಿಸ್ಥಿತಿಯನ್ನು ಅಲ್ಲಿ ಹಾಕ್ಕೊಂಡು, ಕರ್ತನೇ ನನ್ನ ಪರಿಸ್ಥಿತಿ ಈ ಥರ ಇದೆ, ನನ್ನನ್ನು ಕರುಣಿಸು, ನನ್ನನ್ನು ಉದ್ಧರಿಸು, ನನ್ನನ್ನು ಉದ್ಧರಿಸು, ಆ ನನ್ನ ಪರಿಸ್ಥಿತಿಯಿಂದ ನನ್ನನ್ನು ಮೇಲೆತ್ತು ಎಂದು ಬೇಡಿಕೊಳ್ಳುವಾಗ ದೇವರು ನಿಮಗೂ ನನಗೂ ಖಂಡಿತವಾಗಿ ಸಹಾಯ ಮಾಡ್ತಾನೆ. ನನ್ನ ಪ್ರೀತಿಯ ದೇವಜನರೇ, ದೇವರ ವಾಕ್ಯವು ಸ್ಪಷ್ಟ. ಆತನು ನಿಮ್ಮನ್ನು ನನ್ನನ್ನು ತಳ್ಳಿಬಿಡುವುದಿಲ್ಲ, ಆತನು ನಿಮ್ಮನ್ನು ನನ್ನನ್ನು ದೂರ ಮಾಡುವುದಿಲ್ಲ. ನಮ್ಮಲ್ಲಿ ಬಲಹೀನತೆ ಕಂಡುಹಿಡಿಯಲ್ಲ, ನಮ್ಮಲ್ಲಿ ಕೊರತೆ ಕಂಡುಹಿಡಿಯಲ್ಲ. ಮನುಷ್ಯರು ಹೆಂಗಂದರೆ, ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ನು ಒಂದೇನಾದರೂ ಕಡಿಮೆ ಆದರೆ ರಿಜೆಕ್ಟೆಡ್ ಅಲ್ವಾ, ರಿಜೆಕ್ಟೆಡ್. ಅದೇ ಒಂದು ವೇಳೆ ಅವ್ರಿಗೆ ಬೇಕಾದ ಕ್ಯಾಂಡಿಡೇಟ್ಗಾದರೆ ರಿಜೆಕ್ಟ್ ಆಗೋದಿಲ್ಲ, ಅವ್ರಿಗೆ ಅವಕಾಶ ಕೊಡ್ತಾರೆ. ಯೇಸು ಸ್ವಾಮಿ ಆ ಥರ ಅಲ್ಲ, ತಾರತಮ್ಯ ಮಾಡುವ ದೇವರಲ್ಲ ಆತನು. ಆತನು ನಿನ್ನನ್ನು ನನ್ನನ್ನು ಕರುಣಿಸುವ ದೇವರಾಗಿದ್ದಾನೆ. ಕೀರ್ತನೆಗಳ ಗ್ರಂಥದಲ್ಲಿ 145ನೆಯ ಕೀರ್ತನೆಯಲ್ಲಿ 18ನೆಯ ವಚನವನ್ನು ನೀವು ನೋಡುವಾಗ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಇಲ್ಲಿ ಯಾರನ್ನು ದೇವರು ಕಾಪಾಡ್ತಾನೆ, ಸಂರಕ್ಷಿಸ್ತಾನೆ, ಸಹಾಯ ಮಾಡ್ತಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ಬೇಕಾದರೆ ನೀವು ಇನ್ನೂ ಒಂದೊಂದು ಸಾರಿ ಓದಿಕೊಳ್ಳ್ರಿ. ಯಹೋವನಿಗೆ ಮೊರೆ ಇಡುವವರು ಯಾರೇ ಆಗಲಿ, ಮೊದಲನೇದಾನೆ ಹೇಳಿದೆ, ದೇವರು ನೀನು ಯಾರಪ್ಪ, ನೀನು ಯಾವ ಊರಪ್ಪ, ನೀನು ಯಾವ ಭಾಷೆಯಪ್ಪ, ಯಾಕಮ್ಮ ನೀನು ಬಂದೆ, ಏನಕ್ಕಮ್ಮ ಬಂದೆ, ನನ್ನ ಕೈಯಲ್ಲಾಗಲ್ಲ, ನೀನು ಅದು ಕೊಟ್ಟಿಲ್ಲ, ದೇವರು ಯಾವುದನ್ನು ಹೇಳುವುದಿಲ್ಲ. ಬದಲಾಗಿ ದೇವರು ಹೇಳ್ತಾನೆ, ನೀವು ಮೊರೆ ಇಡ್ರಿ. ಆದರೆ ಹೇಗೆ ಮೊರೆ ಇಡಬೇಕು, ಹೇಗೆ ಮೊರೆ ಇಡಬೇಕು ಅನ್ನೋದು ಈಗ ನಾನು ಹೇಳ್ತೇನೆ. ಇಲ್ಲಿ ಹೇಳ್ತದೆ, ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ, ಅದು ಮುಖ್ಯವಾದಂಥದ್ದು. ಮೊದಲನೇದಾಗಿ ನಾನು ಹೇಳಿದೆ, ಯಾರು ಮೊರೆ ಇಡ್ಬೋದು, ಯಾರು ಬೇಕಾದರೂ ಮೊರೆ ಇಡ್ಬೋದು. ಕೆಲವು ಸಹೋದರರು ನನ್ನನ್ನು ಕೇಳ್ತಾರೆ, ಪಾಸ್ಟ್ರೇ ಇನ್ನೂ ನಾನು ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ, ನಾನು ಪ್ರಾರ್ಥನೆ ಮಾಡ್ಬೋದಾ ಅಂತ ಕೇಳ್ತಾರೆ. ಇಷ್ಟು ಅಂದರೆ ನಮಗನ್ನಿಸ್ತದೆ, ಅದೇನಪ್ಪ ಅದ್ಯಾಕೆ ಆ ಥರ ಅಂತ. ಕೆಲವರು ಬೋಧಿಸಿರ್ತಾರೆ, ಕೆಲವರು ಹೇಳಿರ್ತಾರೆ, ನೀವು ದೀಕ್ಷಾಸ್ನಾನ ತಗೊಂಡಿಲ್ಲ ಅಂದರೆ ನೀವು ಪ್ರಾರ್ಥನೆಯನ್ನು ಕೂಡ ಮಾಡಬಾರ್ದು, ದೇವರಾಲಯಕ್ಕೆ ಹೋಗಬಾರ್ದು, ದೇವರ ಸನ್ನಿಧಿಯಲ್ಲಿ ಇರಬಾರ್ದು, ಏನೆಲ್ಲ ರೂಲ್ಸನ್ನು ಇಡ್ತಾರೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವು ಹೇಳ್ತಾ ಇದೆ, ಯಾರು ಬೇಕಾದರೂ ಯೇಸು ಸ್ವಾಮಿಯನ್ನು ಮೊರೆ ಇಡಬಹುದೋ. ಹಿಂದೂಗಳು ಆಲಯಕ್ಕೆ ಬರಬೇಡ್ರಿ, ಯೇಸು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿರಿ ಅಂತ ಮಾಡಬೇಡ್ರಿ ಅಂತ ಹೇಳೋಕ್ಕಾಗಲ್ಲ. ಮುಸ್ಲಿಮರಿಗೆ ನೀವು ಬರಬೇಡ್ರಿ ಅಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇವರು ಸರ್ವರಿಗೂ ದೇವರು, ಆತನು ಸರ್ವರಿಗೂ ಸೃಷ್ಟಿಕರ್ತನಲ್ಲವೇ, ಆತನು ಸಮಸ್ತ ಭೂನಿವಾಸಿಗಳಿಗೆ ದೇವರಾಗಿದ್ದಾನೆ. ನೀವು ನಾನು ಅಡ್ಡಿಪಡಿಸೋಕ್ಕಾಗಲ್ಲ. ನೀವಿನ್ನೂ ದೀಕ್ಷಾಸ್ನಾನ ತಗೊಂಡಿಲ್ಲ, ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಲ್ಲ, ನೀವಿನ್ನೂ ಬೈಬಲ್ ಓದಿಲ್ಲ, ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಂಗಿಲ್ಲ, ಆ ಥರದ ಬೋಧನೆಗಳನ್ನು ನಾವು ಹೇಳೋದಿಲ್ಲ. ಯಾಕೆಂದರೆ ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ ಹೊರತು ನಮ್ಮ ಹೊರಗಿನ ತೋರ್ಪಡಿಕೆಯನ್ನು ನೋಡುವಂಥವನಲ್ಲ. ತಂದೆಯೇ ಕರ್ತ ಎಂದು ಮೊರೆ ಇಡುವಂಥವರ ಮೊರೆಯನ್ನು ಆತನು ಕೇಳಿಸ್ತಾನೆ. ಯಾರು ಬೇಕಾದರೂ ಮೊರೆ ಇಡ್ಬೋದು, ಆದರೆ ಯಾವ ರೀತಿ ಮೊರೆ ಇಡಬೇಕಂದರೆ ಯಥಾರ್ಥತೆ ಇರಬೇಕು. ಕೆಲವರು ನಟನೆ ಮಾಡ್ತಾರೆ, ತೋರಿಸಿಕೊಳ್ಳುವಂತೆ ಮಾಡ್ತಾರೆ. ಅವರೆಲ್ಲ ಕ್ಯಾಂಡಲ್ ಹಚ್ತಾ ಇದ್ದಾರೆ, ನಾನು ಹಚ್ತೀನಿ. ಅವರೆಲ್ಲ ಅಡ್ಡ ಬೀಳ್ತಾ ಇದ್ದಾರೆ, ನಾನು ಬೀಳ್ತೀನಿ. ಅವರೆಲ್ಲ ಮೊಣಕಾಲಲ್ಲಿ ನಿಂತ್ಕೊಂಡಿದ್ದಾರೆ, ನಾನು ನಿಲ್ತೀನಿ. ಅವರೆಲ್ಲ ಕೈ ಎತ್ತಾ ಇದ್ದಾರೆ, ನಾನು ಕೈ ಎತ್ತೀನಿ. ಅವರೆಲ್ಲ ಅಲ್ಲೆಲುಯ್ಯ ಹೇಳ್ತಾ ಇದ್ದಾರೆ, ನಾನು ಅಲ್ಲೆಲುಯ್ಯ ಹೇಳ್ತೀನಿ. ಅವ್ರು ಮಾಡ್ತಾ ಇದ್ದಾರಲ್ಲ, ನಾನು ಮಾಡೋಣ. ಏನಕ್ಕೋಸ್ಕರ ನೀನು ಮಾಡೋವ್ರನ್ನ ನೋಡಿ, ಆದರೆ ನಟನೆಗಾಗಲ್ಲ, ಅಯ್ಯೋ ಏನಂದ್ಕೊಳ್ತಾರೋ ಅನ್ನೋದಕ್ಕೋಸ್ಕರ ನಾವು ಮಾಡಬಾರ್ದು. ನಮ್ಮ ಹೃದಯದ ಒಳಗಡೆಯಿಂದ ಆ ದಾಹ, ಆ ಆಸೆ, ಆ ಒಂದು ಭಕ್ತಿ ನಮ್ಮಲ್ಲಿ ಬರಬೇಕು. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ನೋಡಿ, ಮೊರೆ ಇಡುವವರು ಮೊದಲನೇದು ಯಥಾರ್ಥವಾಗಿ ಮೊರೆ ಇಡಬೇಕು. ಯಥಾರ್ಥತೆ ಅಂದರೆ ಏನಪ್ಪ ಅಷ್ಟ್ರೆ ಅಂತ ಕೇಳ್ತೀರಾ? ಇದ್ದದ್ದು ಇದ್ದ ಹಾಗೆ ನಟನೆಯನ್ನು ಮಾಡದೆ,
ಅದೇ ಯಥಾರ್ಥವಾಗಿ ಅಂತ ಹೇಳಿದ್ರೆ ನಟನೆ ಇಲ್ಲದೆ ಯಥಾರ್ಥವಾಗಿ ಇದ್ದದ್ದು ಇದ್ದ ಹಾಗೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಕರ್ತನೇ ಎಂದು ನೀವು ಕೂಗಿಕೊಳ್ಳುವುದಾದರೆ ಕರ್ತನು ನಿಮ್ಮ ಪಕ್ಕದಲ್ಲಿಯೇ ಇದ್ದಾನೆ. ನನ್ನ ದೇವಜನರೇ, ನೋಡಿದ್ರೆ ಕರ್ತನು ನಮ್ಮ ಪಕ್ಕದಲ್ಲಿ ಇರುತ್ತಾನೆ. ಆತನು ನಾವು ಮೊರೆ ಇಡೋದು ಹೇಗಿರಬೇಕು? ಯಥಾರ್ಥವಾಗಿರಬೇಕು. ಆಮೇಲೆ 19ನೇ ವಚನ ಇರುತ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರು. ಒಂದು ಯಥಾರ್ಥತೆ, ಎರಡು ಭಯಭಕ್ತಿ ಇರಬೇಕು. ಭಯಪಟ್ಟು ಅಯ್ಯೋಯ್ಯೋ ಅನ್ನೋದಲ್ಲ, ಬರೀ ಭಕ್ತಿ ತೋರಿಸೋದಲ್ಲ, ಭಯಭಕ್ತಿ, ಭಯದಿಂದ ಕೂಡಿದ ಭಕ್ತಿ, ಭಕ್ತಿಯಿಂದ ಕೂಡಿದ ಭಯ. ಒಂದಕ್ಕೊಂದು ಅಲ್ಲಿರುವಾಗ ಒಂದು ಯಥಾರ್ಥತೆ, ಎರಡು ಭಯಭಕ್ತಿಯಿಂದ ನಾವು ದೇವರನ್ನ ಮೊರೆ ಇಡಬೇಕು. ಆಮೇಲೆ ಹೇಳ್ತದೆ ಈ ರೀತಿಯಾಗಿ ಯಥಾರ್ಥವಾಗಿ ಭಯಭಕ್ತಿಯಿಂದ ಮಾಡಿದರೆ, ನಾವು ಮೊರೆ ಇಟ್ಟರೆ ಇಷ್ಟವನ್ನು ನೆರವೇರಿಸುತ್ತಾನೆ. ಅನೇಕರಿಗೆ ಇಷ್ಟ ಇರ್ತದಲ್ಲ, ನನ್ನನ್ನು ಹಾಗೆ ಮಾಡು ದೇವರೇ, ನನ್ನನ್ನು ಹೀಗೆ ಮಾಡು ದೇವರೇ ಅಂತ ಸ್ವಾರ್ಥಕ್ಕಾಗಿ ಬೇರೆಯನ್ನು ತೋರಿಸಿಕೊಳ್ಳೋದಕ್ಕಾಗಿ ನಾವು ಮಾಡದೆ ಭಯಭಕ್ತಿಯಿಂದ ಯಥಾರ್ಥವಾಗಿ ನೀವು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವುದಾದರೆ ದೇವರು ನಿಮ್ಮ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ನಿಮ್ಮ ಕೂಗನ್ನು ಕೇಳಿ ನಿಮ್ಮನ್ನು ರಕ್ಷಿಸುತ್ತಾನೆ ದೇವರ ಜನರೇ. ನನ್ನ ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ ಬೈಬಲ್ನಲ್ಲೇ. ಆ ವ್ಯಕ್ತಿ ಯಾರೆಂಬುದಾಗಿ ನಿಮಗೆ ಚೆನ್ನಾಗಿ ಗೊತ್ತುಂಟು. ಆ ವ್ಯಕ್ತಿಯ ಕುರಿತಾಗಿ ನಾವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಓದುತ್ತೇವೆ. ಆ ವ್ಯಕ್ತಿಯೇ ಯಾರಂದರೆ ಬರ್ತಲೋಮಿಯನು ಅಂತೇಳಿ, ಅಂದರೆ ಬಾರ್ತಿಮಾಯನು ಎಂಬುದಾಗಿ. ನೀವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ 10:46 ವಚನ ನೋಡಿದ್ರೆ ಬಾರ್ತಿಮಾಯನೆಂಬ ಒಬ್ಬ ಹುಟ್ಟು ಕುರುಡನಿದ್ದನು. ಈ ಹುಟ್ಟು ಕುರುಡನು ಯೇಸುಸ್ವಾಮಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೇಳಿಸ್ಕೊಳ್ತಾನೆ. ಯೇಸುಕ್ರಿಸ್ತರು ಈ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದಾರೆ ಅಂತ ಯಾವಾಗ ಅವನಿಗೆ ಗೊತ್ತಾಯಿತೋ ಆಗ ಏನು ಮಾಡ್ತಾನೆ ಗೊತ್ತಾ, ಭಾರತಿಮಯನು ಆತನು ನೋಡಿರಿ, ವಾಕ್ಯವನ್ನು ಓದಿರಿ. ಮಾರ್ಕನು ಬರೆದ ಸುವಾರ್ತೆ 10:47-49, ಈ ಮಾರ್ಗವಾಗಿ ಹೋಗುವವನು ನಜರೇತುವಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಏ ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ನನ್ನ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಆ ಒಂದು ಭಾರತಿಮಯನು ಏನು ಮಾಡಿದ, ಮನುಷ್ಯರ ನೋಡಿ, ಒಂದು ಗಮನಿಸಿ ಅಲ್ಲಿ ನೀವು ನೋಡ್ರಿ. ಒಂದು ಅಲ್ಲಿ ಹೇಳುತ್ತದೆ ಯೇಸು ಕ್ರಿಸ್ತರು ನಜರೇತಿವಿನ ಯೇಸು ಹೋಗುತ್ತಿದ್ದಾನೆಂದು ಕೇಳಿಸ್ಕೊಂಡ. ಅವರಿಗೆಲ್ಲ ಕೇಳಿದ, ಯಾರು ಏನು ಸದ್ದಾಗ್ತಾ ಇದೆ, ಅನೇಕರು ಹೋಗ್ತಾ ಇದ್ದಾರೆ, ಏನಾಗ್ತಾ ಇದೆ? ಅವನು ಕೇಳಿಸ್ಕೊಂಡ, ಕಣ್ಣು ಕಾಣಿಸ್ತಾ ಇಲ್ಲ, ಕೇಳಿಸಿಕೊಳ್ಳುವುದರ ಮೂಲಕವಾಗಿ ಅರ್ಥ ಮಾಡಿಕೊಂಡ, ಈ ಮಾರ್ಗವಾಗಿ ಯೇಸಪ್ಪ ಹೋಗ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡ. ನೋಡಿ, ಇದು ಸ್ವಲ್ಪ ಗಮನಿಸಿರಿ. ನಾವು ಯಾವುದನ್ನು ಕೇಳಿಸ್ಕೊಳ್ಬೇಕು, ಯಾವುದನ್ನು ಕೇಳಿಸ್ಕೊಳ್ಬಾರ್ದು ಅನ್ನೋದನ್ನು ನೀವು ನಾನು ಕಲಿಯಬೇಕು. ಕೆಲವು ಸಾರಿ ನಾವು ಏನು ಮಾಡ್ತೀವಿ, ಕೇಳಿಸ್ಕೊಳ್ತೀವಿ, ಎಲ್ಲನೂ ಕೇಳಿಸ್ಕೊಳ್ತೀವಿ. ಕೆಲವನ್ನು ಕೇಳಿಸ್ಕೊಳ್ಬೇಕು, ಕೆಲವನ್ನು ಕೇಳಿಸ್ಕೊಳ್ಳೇಬಾರದು. ಯೇಸು ಕ್ರಿಸ್ತರು ಈ ಮಾರ್ಗವಾಗಿ ನಡೆದು ಹೋಗುತ್ತಾ ಇದ್ದಾರೆ ಅನ್ನೋದು ಶುಭ ವರ್ತಮಾನ. ಅಂದರೆ ಇವನಿಗೆ ಒಂದು ನಿರೀಕ್ಷೆ, ಇವನಿಗೆ ಒಂದು ಸಂತೋಷ, ಇವನಿಗೆ ನನಗೆ ಬಿಡುಗಡೆಯಾಗಬಹುದು, ಯಾಕೆಂದರೆ ಅವನು ಕೇಳಿಸ್ಕೊಂಡಿದ್ದ, ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾರೆ ಅಂತ ಕೇಳಿಸ್ಕೊಂಡಿದ್ದ. ಅದಕ್ಕಾಗಿ ಇವನೇನು ಮಾಡ್ದ, ಆ ಒಳ್ಳೆಯ ಸುದ್ದಿಯನ್ನು ಕೇಳಿಸಿಕೊಂಡ. ನನ್ನ ಪ್ರಿಯರೇ, ಈ ದಿನ ನೀವು ಯಾರಾದರೂ ಎಷ್ಟೆಷ್ಟೋ ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾತಾಡ್ತಾ ಇರ್ತಾರೆ, ನೀವು ನಾನು ಕೇಳಿಸ್ಕೊಳ್ಬೇಕಾಗಿರೋದು ಒಳ್ಳೆಯ ಸುದ್ದಿಯನ್ನು. ನಿನ್ನ ಆತ್ಮಕ್ಕೆ ಅಭಿವೃದ್ಧಿ ತರುವ, ನಿನ್ನ ಶರೀರಕ್ಕೆ ಸಾಂತ್ವನವನ್ನು ತರುವ, ನಿನ್ನ ಮನಸ್ಸಿಗೆ ಮುದ ನೀಡುವ, ನೀ ಮಾತುಗಳನ್ನು ವ್ಯಕ್ತಿಗಳನ್ನು ನಿನ್ನ ಪಕ್ಕದಲ್ಲಿ ನಿನ್ನ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕೆ ಹೊರತು ನಿನ್ನನ್ನು ಹೀಯಾಳಿಸುವ, ವೇದಿಸುವ, ಕಡಿಮೆ ಮಾಡುವ, ತಪ್ಪು ಕಂಡುಹಿಡಿಯುವ ವ್ಯಕ್ತಿಗಳನ್ನು ನೀವು ದೂರದಲ್ಲೇ ಇಡಬೇಕು. ಯಾಕಂದರೆ ದುಷ್ಟರಿಂದ ದೂರ ಇರೋದು ಒಳ್ಳೆಯದಲ್ವಾ ಪ್ರಿಯರೇ? ನಮಗೆ ಗೊತ್ತು ಅವರು ಹಂಗೆ ಮಾತಾಡ್ತಾರಂತ, ನಮಗೆ ಗೊತ್ತು ಇವರು ಇಂಥವರೇ ಅಂತ, ಅವರ ಸಂಗಡ ನಾವು ಇರಲೇಬಾರದು. ಯಾಕೆಂದರೆ ಅದು ಮನಸ್ಸಿಗೆ ವೇದನೆ. ಅದು ಅಂಥವ್ರು ಇದ್ದರೆ ಆವಾಗ ಆವಾಗ ಚುಚ್ಚುತ್ತಾ ಇರ್ತಾರೆ, ಆವಾಗ ಅವು ಚುಚ್ಚು ಮಾತಾಡ್ತಾನೇ ಇರ್ತಾರೆ. ಕೆಲವು ಸಾರಿ ಗಂಡನೇ ಚುಚ್ಚಿದ್ರೆ ಏನು ಮಾಡೋದು, ಹೆಂಡತಿನೇ ಚುಚ್ಚಿದ್ರೆ ಏನು ಮಾಡೋದು, ಎಲ್ಲಿ ಓಡೋಗೋದು?
ಎಲ್ಲಿ ಓಡೋಗಲಿಕ್ಕೆ ಆಗೋದಿಲ್ಲ. ಆದರೆ ನಾವೇನು ಮಾಡಬೇಕು, ಜಾಗೃತಿಯಾಗಿ ನಾವಿರಬೇಕು. ಇಲ್ಲಿ ನಾನು ಹೇಳಲಿಕ್ಕೆ ಬರುವಂಥ ವಿಷಯ, ನನ್ನ ಪ್ರಿಯ ದೇವಜನವೇ, ಈತನು ಒಳ್ಳೆಯ ಸುದ್ದಿಯನ್ನು ಕೇಳಿಸಿಕೊಂಡು ಅದಕ್ಕೆ ಸ್ಪಂದಿಸಿದ. ಹೇಳ್ತಾನೆ, ಕೇಳಿಸಿಕೊಂಡ ತಕ್ಷಣ ಅದನ್ನು ಅರ್ಥ ಮಾಡಿಕೊಂಡು ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುತ್ತಾನೆ. ನೋಡ್ರಿ, ಆಮೇಲೆ ಇನ್ನು ಕೆಲವರು ಏನು ಹೇಳ್ತಾನೆ ಗೊತ್ತಾ, ಅನೇಕರು ಸುಮ್ಮನಿರು ಅಂತ ಅವನನ್ನು ಗದರಿಸಿದರು. ಮತ್ತು ಇದನ್ನು ಕೇಳಿಸ್ಕೊಂಡಿದ್ದರೂ ಸಹ ಅದನ್ನು ಮನಸ್ಸಿಗೆ ತಗೊಳ್ಳಿಲ್ಲ. ನನ್ನ ಪ್ರಿಯರು, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಿಮಗೆ? ಒಂದು ಕೇಳಿಸ್ಕೊಂಡ, ಇಮ್ಮಿಡಿಯೇಟಾಗಿ ಮನಸ್ಸಿಗೆ ತೆಗೆದುಕೊಂಡು ಆ ನಜರೇತಿವಿನ ಯೇಸುವನ್ನು ನಾನು ಕೂಗಬೇಕು ಎಂದು ತೀರ್ಮಾನಿಸಿಕೊಂಡ. ಆದರೆ ಎರಡನೇ ಸಾರಿ ಅನೇಕರು ಈ ಕೂಗನ್ನು ಕೇಳಿಸಿಕೊಂಡವರು ಗುಂಪಿದ್ರೆ ನೀವು ನೋಡಿರ್ತೀರಲ್ಲ, ಎಲ್ಲರೂ ಒಂದೇ ಸಾರಿ ಒಬ್ಬರು ಏ ಅಂದರೆ ಸಾಕು, ಎಲ್ಲರೂ ಏ ಏ ಸುಮ್ಮನೆ ಇರಪ್ಪ ಅಂತಾರೆ. ಆ ರೀತಿಯಾಗಿ ಎಲ್ಲರೂ ಇವನ್ನ ಅನೇಕರನ್ನ ಸುಮ್ಮನಿರು ಅಂದರು. ಆದರೆ ಅದನ್ನು ಕೇಳಿಸ್ಕೊಂಡ ಆದರೆ ಅದನ್ನು ಮನಸ್ಸಿಗೆ ತಗೊಳ್ಳಿಲ್ಲ. ಇವತ್ತು ನನ್ನ ಪ್ರಿಯರೇ, ಇದು ನಿಮಗೂ ನನಗೂ ಒಂದು ಪಾಠ. ಏನಂದರೆ, ನಮ್ಮನ್ನು ಕುಗ್ಗಿಸುವವರು, ಈಯಾಳಿಸುವವರು, ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವವರು, ನಮ್ಮನ್ನು ವೇಧಿಸುವವರು ಅನೇಕರಿದ್ದಾರೆ. ಅವರೇನಂತ ಕೊಡ್ತಾ ಇರೋದು ನನಗೆ ಗೊತ್ತಾಗಬೇಕು, ಅವ್ರು ನಾನು ಉತ್ತರ ಕೊಡಬೇಕು ಅವರಿಗೆ, ಅವ್ರನ್ನ ನಾನು ಸರಿಪಡಿಸಬೇಕು, ನಾನು ಆ ಥರದವಳು ಅಲ್ಲ, ನಾನು ಆ ಥರದವನಲ್ಲ ಅಂತ ಅವನಿಗೆ ಹೇಳಬೇಕು, ಆ ವ್ಯಕ್ತಿಗೆ ಹೇಳಬೇಕು ಅಂದ್ಕೊಳ್ತೀರಾ? ನನ್ನ ಪ್ರಿಯರೇ, ಅವ್ರ ಹತ್ರ ಹೋಗಿ ಅದೇನೋ ಹೇಳ್ತಾರಲ್ಲ, ಕೆಸರಲ್ಲಿ ಕಲ್ಲು ಹಾಕಿ ನಮ್ಮ ಮೇಲೆ ಎಗರಿಸಿಕೊಳ್ಳುವುದಕ್ಕಿಂತ ಹೋದರೆ ಹೋಯಿತು ಅಂತ ನಾವು ಬಿಟ್ಟುಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಆ ಹೊಲಸು ಬಾಯಿಯವರು, ಭಯರಹಿತರು ಏನು ಮಾಡ್ತಾರೆ, ಇನ್ನಷ್ಟು ನಿಮ್ಮ ಕುರಿತಾಗಿ ಕೆಟ್ಟದ್ದಾಗಿ ಹಂಚಲಿಕ್ಕೆ ಹೋಗ್ತಾರೆ. ಆದ್ದರಿಂದ ಅವ್ರನ್ನ ನೋಡಿದ್ರು ನೀವು ನೋಡಿದ ಹಾಗೆ, ಅವ್ರು ಏನು ಮಾಡಿದ್ರು ಮಾಡಿದ ಹಾಗೆ ಸುಮ್ಮನಿರಬೇಕು. ಇಲ್ಲಾಂದರೆ ನಿಮ್ಮ ಕುರಿತಾಗಿ ನೀವು ಹೋಗಿ, ನಾನು ಹಂಗಲ್ಲ, ನೀನು ಹಿಂಗಲ್ಲ, ನೀನು ಯಾಕೆ ಹೇಳಿದೆ, ನೀನು ಏನು ಹೇಳಿದೆ ಅನ್ನೋಕ್ಕೆ ಹೋದರೆ ಅವ್ರು ಅದನ್ನೂ ಎತ್ಕೊಂಡು ಮಸಾಲೆ ಹಾಕಿ ನಿಮ್ಮ ಮಾನ ಮರ್ಯಾದೆಯನ್ನು ತೆಗೀಲಿಕ್ಕೆ ಅವ್ರು ಹಿಂದೂ ಮುಂದೂ ನೋಡೋದಿಲ್ಲ. ನನ್ನ ಪ್ರಿಯರೇ, ಆದ್ದರಿಂದ ಎಚ್ಚರಿಕೆಯಿಂದಿರಿ. ನೀವು ಕೇಳಿಸಿಕೊಳ್ಳುವಂಥ ಮಾತುಗಳು ಮನಸ್ಸಿಗೆ ತಗೊಳ್ಬೇಡ್ರಿ. ಕೇಳಿಸ್ಕೊಂಡ್ರೆ ಅನೇಕರು ನಿಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತಾಡಿದ್ರು ಚಿಂತೆ ಮಾಡಬೇಡ್ರಿ. ಈ ಭಾರತಮೇನು, ಒಂದು ಕೇಳಿಸ್ಕೊಂಡ ಮನಸ್ಸಿಗೆ ತಗೊಂಡ, ಇನ್ನೊಂದು ಕೇಳಿಸ್ಕೊಂಡ ಮನಸ್ಸು ತಗೊಳ್ಳಿಲ್ಲ, ಬದಲಾಗಿ ಅವನು ಮತ್ತೆ ಏನಾದರೂ ಮತ್ತಷ್ಟು ಕೂಗಿಕೊಂಡನು ಅಂತಿದೆ. ಅಂದರೆ ಅವರ ಮಾತುಗಳಿಗೆ ಬೆಲೆ ಕೊಡಲಿಲ್ಲ, ತನಗೇನು ಬೇಕೋ ಅದನ್ನು ಕೇಳಿಕೊಂಡ. ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ನನ್ನನ್ನು ಕೆಲವರು ಈಯಾಳಿಸ್ತಾರೆ ಅನ್ನಳು. ಪ್ರಾರ್ಥನೆ ಮಾಡುವಾಗ ಅಲ್ಲಿದ್ದಂಥ ದೇವ ಸೇವಕನೇ, ಏನು ನೀನು ಕುಡಿದು ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತ ಕೇಳಿದ. ಆಕೆ ಅದಕ್ಕೆ ಇಡಿಸ್ಕೊಳ್ಳಿಲ್ಲ, ಯಾಕಂದರೆ ಅದು ಮುಖ್ಯ ಅಲ್ಲ, ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಬೇಕು, ಅದು ಮುಖ್ಯ. ಇವತ್ತು ನನ್ನ ಪ್ರಿಯ ದೇವಜನರೇ, ನಿಮ್ಮ ಪ್ರಾರ್ಥನೆಯನ್ನು ಈಯಾಳಿಸುವ ನಿಮ್ಮವರೇ ಇರಬಹುದು. ಎಷ್ಟು ವರ್ಷಗಳಿಂದ ಮಾಡ್ತೀಯಾ, ಏನು ಬೈಬಲ್ ಓದ್ತೀಯೋ, ಅದೇನು ಮೆಸೇಜ್ ಕೇಳಿಸ್ಕೊತೀಯೋ ಅಂತ ಹೇಳಿ ನಿಮ್ಮನ್ನು ಈಯಾಳಿಸ್ಬೋದು. ಬಟ್ ಅದಕ್ಕೆ ನೀವು ಹೆಚ್ಚಾಗಿ ಗಮನ ಕೊಡಬೇಡ್ರಿ. ಅಲ್ಲಿ ನೀವು ನೋಡುತ್ತೇವೆ, ಮಾರ್ಕನು 10:49 ವಚನದಲ್ಲಿ, ಆಗ ಯೇಸು ನಿಂತು ಅವನನ್ನು ಕರೀರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರ್ತನು ಕರೆಯುತ್ತಾನೆ ಅಂದರು. ಹಾಲೆಲೂಯ. ನೋಡಿದ್ರೆ ಎಂಥ ಒಂದು ಒಳ್ಳೆಯ ವಿಚಾರ ಇಲ್ಲೇನೆಂದರೆ, ಯೇಸು ಕ್ರಿಸ್ತರನ್ನು ನಿಲ್ಲಿಸಿದ ಅವನ ಕೂಗು. ಇವರನ್ನು ನಿಲ್ಲಿಸಲಿಕ್ಕೆ ಜನರು ಪ್ರಯತ್ನಿಸಿದರು, ಆದರೆ ಅವನ ಕೂಗು ಕರ್ತನನ್ನು ನಿಲ್ಲಿಸಿತು. ಇವತ್ತು ನೀವು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೀರಾ? ದೇವರ ವಾಕ್ಯವನ್ನು ಕೇಳೋದು ನಿಲ್ಲಿಸ್ತೀರಾ? ನೀವು ಮನುಷ್ಯರ ಮಾತಿಗೆ ಕೇಳಿಬಿಟ್ಟು ನೀವು ನಿಲ್ಲಿಸಿಬಿಟ್ರೆ ಕರ್ತನವರೆಗೂ ನಿನ್ನ ಕೂಗು ಕೇಳಿಸೋದಿಲ್ಲ. ಅನೇಕರು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿ ಹಿಂದಿರುಗಿ ಹೋಗ್ತಾ ಇದ್ದಾರಲ್ವಾ, ಯೇಸು ಸ್ವಾಮಿ ಬೇಡ, ನನಗೇನು ಉತ್ತರ ಕೊಟ್ಟಿಲ್ಲ, ನನಗೇನು ಅದ್ಭುತ ಮಾಡಿಲ್ಲ ಅಂತ ಹೋಗ್ತಾ ಇದ್ದಾರಲ್ಲ. ಅನೇಕರು ನಿಮ್ಮಲ್ಲಿ ಆ ಅಪನಂಬಿಕೆಯನ್ನು ಹುಟ್ಟಿಸ್ತಾರೆ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ, ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವರು ಏನು ಮಾಡಿದ್ದಾರೆ ನಿಮಗೆ ಅಂತ ಅಪನಂಬಿಕೆಯನ್ನು ಹುಟ್ಟಿಸುವಾಗ, ನನ್ನ ಪ್ರಿಯರೇ, ಅವರ ಮಾತಿಗೆ ನೀವು ಕಿವಿಗೊಟ್ಟರೆ ನೀವು ಸುಮ್ಮನಾಗ್ಬಿಡ್ತೀರಾ. ಪ್ರಾರ್ಥನೆ ಮಾಡೋಕ್ಕೆ ಹೋಗಲ್ಲ, ವಾಕ್ಯ ಓದೋಕ್ಕೆ ಹೋಗಲ್ಲ, ದೇವರಾಲಯಕ್ಕೆ ಹೋಗೋಕ್ಕೆ ಹೋಗಲ್ಲ, ನಂಬಿಕೆ ಇಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ಆ ಕೆಲಸ ಮಾಡಬೇಡ್ರಿ. ಯಾವ ಕೆಲಸ? ಮನುಷ್ಯರ ಮಾತಿಗೆ ನೀವು ಕಿವಿಗೊಟ್ಟು ಅವರ ಮಾತಿಗೆ ಅಣಗಿಬಿಟ್ರೆ, ದೇವರನ್ನ ವಿರೋಧ, ದೇವರ ಮಾತಿಗೆ ಹಿಂತಿರುಗಿಬಿಟ್ರೆ, ನಿನ್ನ ಸ್ವರ, ನಿನ್ನ ಪ್ರಾರ್ಥನೆ, ನಿನ್ನ ಮೊರೆಯು, ನಿನ್ನ ಭಿನ್ನಹವು ದೇವರಿಗೆ ಮುಟ್ಟೋದಿಲ್ಲ. ಮನುಷ್ಯರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಕೂಗು, ಕರ್ತನನ್ನು ಮೊರೆಯಿಡು, ಬೇಡಿಕೋ. ಬೇಡುವ ಭಕ್ತರಿಗೆ ಕರುಣಿಸುವ ಕರ್ತನು ಆತನು. ಹಾಲೆಲೂಯಾ.
ನನ್ನ ಪ್ರಿಯ ದೇವಜನರೇ, ಇವತ್ತಿನ ವಾಕ್ಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ನೆನೆಸ್ತೇನೆ. ನೀವು ನಾನು ಯಥಾರ್ಥವಾಗಿ ಭಯಭಕ್ತಿಯಿಂದ ಭಯಪಡದೆ. ಮೂರನೇದು, ಇವನು ಭಯಪಡಲಿಲ್ಲ, ಜನರಿಗೆ ಭಯಪಡಲಿಲ್ಲ. ಕೆನೆಕ್ ಸಾರಿ ನಾನು ಪ್ರೇಯರ್ ಮಾಡಿದ್ರೆ ಯಾರೇನಂದ್ಕೊಳ್ತಾರೋ? ಉದಾಹರಣೆಗೆ, ಯಾವತ್ತಾದರೂ ನೀವು ಹೊರಗಡೆ ಹೋಗಿ ಹೋಟ್ಲಲ್ಲಿ ಕೂತ್ಕೊಂಡು ಊಟ ತೊಗೊಂಡು ಪ್ರೇಯರ್ ಮಾಡಿದ್ದೀರಾ? ಸಾಹಸ ಮಾಡಿದ್ದೀರಾ? ಎಲ್ಲರೂ ನೋಡ್ತಾ ಇರ್ತಾರೆ, ನೀವು ನಿಮ್ಮ ಊಟ ನೀವು ಪೇ ಮಾಡಿದ್ದೀರಾ, ನೀವು ಪ್ರೇಯರ್ ಮಾಡ್ಕೊಳ್ತಾ ಇದ್ದೀರಾ, ಭಯಪಡ್ಬೋದಾ? ಭಯಪಡಬಾರ್ದು. ಕರ್ತನೇ, ನನಗೆ ಊಟವನ್ನು ಕೊಟ್ಟಿದ್ದೀರಾ, ನನಗೆ ಇಷ್ಟೊಂದು ಅದ್ಭುತ ಮಾಡಿದ್ದೀರಾ, ನನ್ನ ಜೊತೆಗಾರರು ನಾನು ಎಲ್ಲಿದ್ದರೂ ಸಾಕ್ಷಿಯಾಗಿರ್ತೇನೆ, ನಾನು ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ನಿನ್ನ ಮಗಳು ನಾನು, ನಿನ್ನ ಮಗನು ನಾನು ಎಂದು ಪ್ರಾರ್ಥಿಸಲಿಕ್ಕಾಗ್ತದಾ? ಮದುವೆಯಲ್ಲಿ ಕೂತ್ಕೊಂಡಾಗ ಪ್ರಾರ್ಥನೆ ಮಾಡ್ತೀರಾ? ಊಟಕ್ಕಾಗಿ ಮೀಟಿಂಗಲ್ಲಿರುವಾಗ ಪ್ರಾರ್ಥನೆ ಮಾಡ್ತೀರಾ? ಬಸ್ಸಲ್ಲಿರುವಾಗ ಪ್ರಾರ್ಥನೆ ಮಾಡ್ತೀರಾ? ಹಾಗಂತೇಳಿ ಬೇಕಾಗಿ ನಾವು ಮಾಡಿ ಸಮಸ್ಯೆ ಉತ್ತಮವಾಗಲ್ಲ, ಆದರೆ ದೇವರಿಗೆ ಮಹಿಮೆಯಾಗಿ ಭಯಪಡದೆ, ಯಥಾರ್ಥವಾಗಿ ಭಯಭಕ್ತಿ ಉಳ್ಳವರಾಗಿ ಭಯಪಡದೆ ನಾವು ಮೊರೆ ಇಡುವುದಾದರೆ ಕರ್ತನು ನಮ್ಮ ಮೊರೆಯನ್ನು ಕೇಳಿಸಿಕೊಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯುಳ್ಳ ತಂದೆಯೇ, ಏಸಪ್ಪ, ಈ ದಿನ ಈ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತ, ಅನೇಕ ಸಾರಿ ನಾವು ಕರ್ತನೇ ಮನುಷ್ಯರಿಗೆ ಭಯಪಡುತ್ತೇವೆ, ಮನುಷ್ಯರ ಮಾತಿಗೆ ಕಿವಿಗೊಟ್ಟು ಸುಮ್ಮನಾಗ್ತೇವೆ. ಆದರೆ ಕರ್ತನ, ಇವತ್ತು ಬರ್ತಿಮೆಯನ್ನು ಕೂಗು. ಯಾರು ಅವನನ್ನು ತಡೆದರೂ ಅವನು ನಿಮ್ಮನ್ನು ಕೂಗುವುದು ಬೇಡುವುದು ಕರ್ತನೇ ಅವನು ಬಿಡಲಿಲ್ಲ. ಅದಕ್ಕೆ ಫಲಿತವಾಗಿ ಅವನಿಗೆ ನೀವು ಅವನನ್ನು ಕರೆದು ಅವನನ್ನು ಮುಚ್ಚಿ ಅವನಿಗೆ ಸೌಖ್ಯ ಮಾಡಿದಿರಿ. ಇವತ್ತು ನಮ್ಮ ಕರ್ತನೇ ಕೂಗದೇ ಇದ್ದರೆ ಯಾರೂ ನಮಗೆ ಸಹಾಯ ಮಾಡೋದಿಲ್ಲ. ಆ ಬರ್ತಿಮೆಯನ್ನು ಸುಮ್ಮನೆ ಇದ್ದಿದ್ದರೆ ಯಾವ ಮನುಷ್ಯರು ಅವನನ್ನು ನೋಡ್ತಾನೂ ಇರಲಿಲ್ಲ. ಆದರೆ ಕರ್ತನನ್ನು ಕೂಗಿ ಕರೆಯುವಾಗ ಕರ್ತರೇ ನೀವು ಅವರನ್ನು ಕರುಣಿಸಿದರೆ, ಅದರಂತೆ ನಾವು ಸುಮ್ಮನಿದ್ದರೆ ಮನುಷ್ಯರ್ಯಾರೂ ನಮ್ಮನ್ನು ಕರುಣಿಸೋದಿಲ್ಲ. ನಾವು ನಿಮ್ಮನ್ನು ಕೂಗಿಕೊಳ್ಬೇಕಪ್ಪ, ನಿಮ್ಮ ಸಹಾಯ ಬೇಡಿಕೊಳ್ಬೇಕು, ನಿಮ್ಮ ಸಹಾಯಕ್ಕಾಗಿ ಎದುರು ನೋಡಬೇಕು. ಆದ್ದರಿಂದ ಯೇಸುವಿನ ನಾಮದಲ್ಲಿ ನೀವು ತಾನೇ ಅಪ್ಪಾದೇವರೇ ಇವತ್ತು ಯಾರೆಲ್ಲ ಮೊರೆಯಿಟ್ಟು ಕರ್ತ ನನ್ನ ಕಷ್ಟ ಈ ಥರ ಇದೆ, ನನ್ನ ವೇದನೆ ಈ ಥರ ಇದೆ, ಕುರುಡಳಂತೆ ಕೂತ್ಬಿಟ್ಟಿದ್ದೇನೆ, ನನಗೆ ದಾರಿನೇ ತೋಚ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಅಂದಾಗ ನಿಮ್ಮ ಶುಭ ಸುದ್ದಿ ಪ್ರತಿದಿನ ಇವರು ಕೇಳಿಸಿಕೊಂಡು ಅಪ್ಪಾ ಕರ್ತನೇ ಎಂದು ಕೂಗಿ ಪ್ರಾರ್ಥಿಸುವಾಗ ನೀನು ಇವರಿಗೆ ಉತ್ತರಿಸುತ್ತೆ ಎಂಬುದಾಗಿ ನಾವು ಅರಿತುಕೊಂಡಿದ್ದೇವೆ. ಪ್ರೀತಿಯನಾದ, ಇವತ್ತು ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಖಂಡಿತವಾಗಿ ಪ್ರಿಯ ದೇವಮಕ್ಕಳ ಮೇಲೆ ಕರುಣೆಯನ್ನು ಕೃಪೆಯನ್ನು ತೋರಿಸುತ್ತೆ ಎಂಬುದಾಗಿ, ಅಪ್ಪ ಭಾರತೀಯ ಮೇಲೆ ಕರುಣೆ ತೋರಿಸಿದ ಹಾಗೆ ನಮ್ಮ ಮೇಲೆ ಕರುಣೆ ತೋರಿಸು. ದಿನವೆಲ್ಲ ಜೊತೆ ಇರು, ನಮ್ಮನ್ನು ಆಶೀರ್ವದಿಸು, ಆರೋಗ್ಯ ಕೊಡು, ಸಮಾಧಾನ ಕೊಡು, ಕುಟುಂಬದಲ್ಲಿ ನೆಮ್ಮದಿ ಕೊಡು, ನಾವು ಕೈ ಹಾಕಿದ ಕೆಲಸಗಳಲ್ಲಿ ನಮಗೆ ಸಫಲತೆಯನ್ನು ಕೊಡು, ನಮ್ಮ ಪ್ರಯಾಣಗಳಲ್ಲಿ ನಮ್ಮ ಜೊತೆಗಾರನಾಗಿರು. ಎಲ್ಲ ಮಹಿಮೆ ನಿನಗೆ ತಂದೆ, ಏಸು ಕ್ರಿಸ್ತರ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಇವತ್ತು ಈ ಸುಂದರ ಸಂದೇಶವನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ನಿಮಗೆ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿದಿನ ರಾತ್ರಿ ಲೈವಲ್ಲಿ ಬನ್ನಿರಿ, ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಶಾಲೋಮ್, ಪ್ರೈಸ್ ದಿ ಲಾರ್ಡ್.